ಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಅನೌನ್ಸ್ಮೆಂಟ್ ಮಾಡಿದ್ದೀರಾ, ಒಂದು ಪಕ್ಷದ ವೇದಿಕೆ ಪಕ್ಷ ಕರೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ನೀವು ಪಕ್ಷದಲ್ಲಿ ಅಂದ್ರೆ ಸಿಎಂ ಪರವಾಗಿ ಹೆಂಗೆ ನೀವು ಅನೌನ್ಸ್ಮೆಂಟ್ ಮಾಡ್ತೀರಾ ಘೋಷಣೆ ಅಂತ? ಸರ್ ನನಗೆ ಪಕ್ಷ ಕರೆದಿಲ್ಲ ಸರ್, ನನಗೆ ಇವ್ರ ರೀತಿ ರೆಡಿ ಒಂದೇ ನಿಮಿಷ ಕೂತ್ಕೊಳಪ್ಪ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮುಖ್ಯವಾಗಿ ಸುದೀಪ್ ಅವರ ನಮ್ಮ ಸಂಬಂಧವನ್ನು ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ನಂಬರ್ ಒನ್, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ಆದರೆ ನಾನಿರುವಂಥ ಸ್ಥಾನ ಮತ್ತು ನನ್ನ ಪಕ್ಷಕ್ಕೆ ಬೆಂಬಲವನ್ನು ಕೊಡಲು ಬಂದಿದೆ. ನನಗೆ ಅಂದರೆ ಅದರ ಅರ್ಥ ನಾನು ಉತ್ತರ ಕೊಡ್ತಾ ಇದ್ದೀನಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳ್ತೀನಿ, ಅವ್ರನ್ನ ಇದ್ರ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ, ನನಗೆ ಇವತ್ತಿಂದಲ್ಲ ಮೊದಲಿಂದೂ ಕೂಡ ಈ ಸಂಬಂಧ ಇರೋದ್ರಿಂದ ನಾನು ಅವ್ರ ಹತ್ರ ಮಾತನಾಡಿದ್ದೀನಿ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಎರಡು ಮೂರು ಸತಿ ಮಾತಾಡಿದ್ದೀನಿ. ನೀನು ನಮ್ಮ ಒಂದು ಪಕ್ಷ ಆಗಲಿ ಇದೊಂದಾಗಲಿ ನೀನು ಸೇರ್ಕೊಳ್ಳದೆ ಇದ್ದರೂ ಕೂಡ ನಿನ್ನ ಪ್ರಚಾರ ನಮಗೆ ಅಗತ್ಯ ಇದೆ ಅಂತ ನಾನು ಮಾತನಾಡಿದ್ದೀನಿ. ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮಗೋಸ್ಕರ ನಾನು ಫಸ್ಟು ನಿಮಗೋಸ್ಕರ ನಾನು ಬೆಂಬಲ ಕೊಡ್ತೀನಿ, ಮತ್ತು ನೀವೇನು ಹೇಳ್ತೀರಾ ನಿಮಗೋಸ್ಕರ ನಾನು ಮಾಡೋಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದರ ಅರ್ಥ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಜೊತೆಗೆ ನನ್ನ ಪಕ್ಷಕ್ಕೂ ಕೂಡ ಪ್ರಚಾರವನ್ನು ಈ ಚುನಾವಣೆಯಲ್ಲಿ ಮಾಡ್ತಾರೆ. ಮೈಕನ್ನು ಪಾಸ್ ಮಾಡಿ, ಅಟ್ಲೀಸ್ಟ್ ಯಾರೋ ಒಬ್ಬರದಾರ ಕೇಳಿಸಿದ್ದಾರೆ. ಸರ್ ಕೇಳಿಸ್ತಾ ಇದೆಯಾ? ಸರ್ ಸುದೀಪ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳಿದೆ, ನೀವು ಸಿಎಂ ಮೈಕ್ ಕೊಟ್ಟಿದ್ದೀರಾ, ಒಂದು ಪಕ್ಷದ ವೇದಿಕೆಗೆ ಬಂದು ನೀವು ಸಿಎಂಗೆ ಇಂಡಿವಿಜುವಲ್ ಸಪೋರ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಪಕ್ಷಕ್ಕೂ ಬೆಂಬಲ ಇದೆ ಅಂತ ಅರ್ಥನಾ? ಪಕ್ಷದ ವೇದಿಕೆ ಪಕ್ಷ ಕರೆದಿರುವ ಸುದ್ದಿಗೋಷ್ಠಿ, ಕೆಲವು ಶಕ್ತಿಗಳು ಸೇರಿದ್ರೆ ಅವರಿಗೆ ಶಕ್ತಿ ಅಂದ್ರೆ ಅವ್ರು ಯಾರು ಹೇಳ್ತಾರೋ ಅವ್ರ ಪರವಾಗಿ ಮೆತ್ಕೊಳ್ಳೋ ನಡೀದಿ. ಈಗ ಅವ್ರು ಹೇಳಿದ್ರು ಪಕ್ಷಕ್ಕೂ ಪ್ರಚಾರ ಮಾಡ್ತಾರೆ ಅಂತ, ಅದನ್ನ ಒತ್ಕೊಳ್ತೀರಾ? ಖಂಡಿತ ಸರ್, ಇವಾಗ ಪಕ್ಷ ಅಂತಂದ್ರೆ ನಾನು ಎಲ್ಲ ಕಡೆ ಹೋಗಕ್ ನಾನು ಆಗೋದು ಇಲ್ಲ ಸರ್. ಐ ಮೀನ್, ನಾನು ಅಲೋ ಸಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿಸ್ ಇದಾವೆ, ಎಷ್ಟೆಲ್ಲ ಕ್ಯಾಂಡಿಡೇಟ್ಸ್ ಇದಾರೆ, ಎಷ್ಟೆಷ್ಟು ಕಡೆ ಅಂತ ಆಗುತ್ತೆ, ಅದಾಗಲ್ಲ ಸರ್. ಉತ್ತರನೇ ಕಂಪ್ಲೀಟ್ ಮಾಡಿಲ್ಲ ಇನ್ನು. ನಾನು ಹೇಳ್ತಾ ಇರೋದು, ಇವ್ರು ಅಕಸ್ಮಾತ್ ಇಂಥವರಿಗೆ ನನಗೆ ಸ್ವಲ್ಪ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಅದನ್ನು ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ಕೆ ಹೋದ್ರೆ ಸರ್, ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ, ಐ ಕೆನಾಟ್. ನಿನ್ನೆಯಿಂದ ಇಷ್ಟೆಲ್ಲ ಗೊಂದಲ ಇದೆ, ನೀವು ಯಾಕೆ ಒಂದು ಕ್ಯೂರಿಯಾಸಿಟಿ ಇಲ್ಲಿವರೆಗೆ ತಗೊಂಡು ಬಂದ್ರಿ ಅಂತ? ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಸರ್, ಬೇರೆ ಪಕ್ಷದ ನಾಯಕರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಪರವಾಗೂ ಕೂಡ ಪ್ರಚಾರ ಮಾಡ್ತಾರೆ. ಬೇರೆ ಪಕ್ಷದಿಂದ ಯಾರಾದ್ರೂ ನನ್ನ ಪರ ನನ್ನ ಜೀವನದಲ್ಲಿ ನಿಂತು ನನ್ನ ಕಷ್ಟ ಸುಖಕ್ಕೆ ಬಂದಿದ್ದಾಗಿದ್ದು ಅಂತ ಇದ್ರೆ ಖಂಡಿತ ಮಾಡ್ತೀನಿ ಸರ್. ಸುದೀಪ್ ಸರ್,